ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ. ಶಮಂತ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನಿತಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ರಿಗೂ ಕೂಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಈಗಾಗಲೇ ಯಾವತ್ತಿನ ದಿನದಿಂದ ನಿಮ್ಗೆ 12ನೇ ಕಂತಿನ ಹಣ ಮತ್ತೆ ಅದ್ರ ಜೊತೆಗೆ 13ನೇ ಕಂತಿನ ಹಣ, ಓಕೆನಾ, ಎರಡು ಕಂತು ಒಟ್ಟಿಗೆ 4,000 ರೂಪಾಯಿ ಇನ್ ಮುಂದೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೊನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ, ಓಕೆನಾ. ಸೊ ಅದು ಯಾವತ್ತಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ 11ನೇ ಕಂತಿನ ಹಣ ಯಾರಿಗಾದ್ರೂ ಬಂದಿಲ್ಲ ಅಂತ ಅಂದ್ರೆ ಅವ್ರಿಗೂ ಕೂಡ ಇಲ್ಲಿ ಸಿಹಿ ಸುದ್ದಿ ಇದೆ. ಅಂಡ್ ಅದ್ರ ಜೊತೆಗೆ 16,000 ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗ್ದಾಕಿದ್ದಾರೆ, ಓಕೆನಾ. ಅಂದ್ರೆ ಅವರು ಅರ್ಜಿಯನ್ನೇ ರಿಜೆಕ್ಟ್ ಮಾಡಿದ್ದಾರೆ ಇಷ್ಟು ದಿನ ಹಣ ಬರ್ತಿದ್ರು ಕೂಡ. ಸೊ ಅದ್ರ ಬಗ್ಗೆ ಕೂಡ ಇವತ್ತು ಮಾಹಿತಿ ಸಿಗತ್ತೆ ನಿಮ್ಗಳಿಗೆ. ಅಂಡ್ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ಮಹಿಳೆಯರಿಗೂ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ಇಂಥದಕ್ಕೇನೆ ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಾಗಾದ್ರೆ ಆ ಹಣನ ನೀವು ಯಾವ್ದಕ್ಕೋಸ್ಕರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿತಾ ಹೋಗುತ್ತೆ. ಸೊ ಇದೆಲ್ಲಾ ವಿಷಯಗಳು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ 12ನೇ ಕಂತಿನ ಹಣ ನಿಮ್ಗೆ ಯಾವತ್ತಿಂದ ಬರುತ್ತೆ ಅಂತ ಕೇಳೋದಾದ್ರೆ, ಇನ್ನ ಕೇವಲ ಒಂದು ವಾರದೊಳಗಡೆ ನಾವು 12ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಓಕೆನಾ. ಸೊ ಈಗಾಗಲೇ 11ನೇ ಕಂತಿನ ಹಣ ನೀವೆಲ್ಲರೂ ಕೂಡ ತಗೊಂಡಿದ್ದೀರಾ. ಸೊ 12ನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಲ್ಲ, ಇಲ್ಲಿ 12ನೇ ಕಂತಿನ ಮಾತ್ರ ಅಲ್ಲ 13ನೇ ಕಂತಿಂದು ಸೇರಿಸಿ ಈ ಸಲ ನಾವೇನ್ ಮಾಡ್ತೀವಿ ಅಂದ್ರೆ 4,000 ರೂಪಾಯಿ ಹಣನ ಒಟ್ಟಿಗೆ ಜಮಾ ಮಾಡ್ತೀವಿ ಎಲ್ಲಾ ಮಹಿಳೆಯರ ಖಾತೆಗೆ. ಅಂದ್ರೆ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದೀವಿ ಈಗ ಡಿಬಿಟಿ ಮುಖಾಂತರ ನಾವು 4,000 ರೂಪಾಯಿ ಅಂತ ಹೇಳಿ ತಿಳಿಸಿರೋದು. ಯಾಕಂದ್ರೆ ಈಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಸೊ ಇಷ್ಟರಲ್ಲಿ ನಿಮ್ಗೆ 13ನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು. ಸೊ ಇಲ್ಲಿ ನಿಮ್ಗೆ 12ನೇ ಕಂತಿನ ಹಣನು ಇನ್ನು ಬಂದಿರ್ಲಿಲ್ವಲ್ಲ, ಹಾಗಾಗಿ ಒಟ್ಟಿಗೆ ನಾವು 4,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಒಟ್ಟಿಗೆ 4,000 ರೂಪಾಯಿ ಬಂತು ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ತುಂಬಾ ಖುಷಿ ಆಗತ್ತೆ. ಸೊ ನೋಡೋಣ, ಇನ್ ಒಂದ್ ವಾರದಲ್ಲಿ ಆಗತ್ತೆ ಅಂದಿದ್ದಾರೆ, ನಾವು ಕೂಡ ವೆಯ್ಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಈಗಾಗಲೇ ನಾನು ನಮ್ಮ ಸಿಎಂ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದೀನಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು. ಅಂದ್ರೆ 12ನೇ ಕಂತಿನ ಹಣದ್ರ ಜೊತೆಗೆ 13ನೇ ಕಂತಿನ ಹಣನು ಒಟ್ಟಿಗೆ ಬಿಡುಗಡೆ ಮಾಡ್ಬೇಡ, ಈಗಾಗಲೇ ತಡ ಆಗಿದೆ. ಸೊ ಇನ್ನೇನು ಮುಂದೆ ಹೆಣ್ಮಕ್ಳಿಗೆ ಹಬ್ಬಗಳೇ ಜಾಸ್ತಿ ಬರ್ತಾ ಇದೆ. ಸೊ ಹಬ್ಬದ ಖರ್ಚಿಗೋಸ್ಕರ ದುಡ್ಡು ಆಗತ್ತೆ, ಒಂದು ಸಹಾಯ ಆದಂಗ ಆಗತ್ತೆ ಅವ್ರಗಳಿಗೆ. ಸೊ ಹಂಗಾಗಿ ಒಟ್ಟಿಗೆ ಹಣ ಬಿಡುಗಡೆ ಮಾಡೋಣ ಅಂತ ಹೇಳಿ ತಿಳಿಸಿದ್ದೀವಿ. ಹಾಗಾಗಿ ಒಟ್ಟಿಗೆ ಹಣ ಕೊಟ್ರೆ ಅವ್ರಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಮಾತಾಡಿದೀನಿ ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ಮೀಡಿಯಾ ಮುಂದೆ ಮಾತಾಡಿರುವಂತದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಇನ್ನ ಒಂದು ವಾರ ವೆಯ್ಟ್ ಮಾಡ್ಬೇಕಾಗತ್ತೆ 12ನೇ ಕಂತು ಮತ್ತೆ 13ನೇ ಕಂತಿನ ಹಣ ಪಡೀಲಿಕ್ಕೆ, ಓಕೆನಾ. ಸೊ ಸದ್ಯಕ್ಕೆ ಇವಾಗ ಗೊತ್ತಾಯ್ತು, ಇನ್ನೊಂದು ವಾರದೊಳಗೆ ನಿಮ್ಗೆ ಆ ಎರಡು ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಗೆ ಯಾರಿಗಾದ್ರೂ 11ನೇ ಕಂತಿನ ಹಣನೇ ಇನ್ನು ಬಂದಿಲ್ಲ ಅಂತ ಹೇಳಿದ್ರೆ ನೀವ್ ಯಾರು ಕೂಡ ಭಯ ಪಡಕ್ ಹೋಗ್ಬೇಡಿ. ಯಾಕೆಂದ್ರೆ ಸರ್ಕಾರದಿಂದನೇ ಇನ್ನೂ ಕೂಡ 80,000 ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ನಾವು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ, ಓಕೆನಾ. ಸೊ ಅದನ್ನು ಕೂಡ ಅವರು ನಿನ್ನೆನೆ ಹೇಳಿದ್ರು, 80,000 ಜನ ಮಹಿಳೆಯರಿಗೆ ಬಂದಿಲ್ಲ, ತಾಂತ್ರಿಕ ದೋಷದಿಂದ ನಾವು ಹಾಕ್ಲಿಕ್ಕೆ ಆಗಿರ್ಲಿಲ್ಲ, ಬಟ್ ನಿನ್ನೆಯಿಂದನೇ ಮತ್ತೆ ಸ್ಟಾರ್ಟ್ ಮಾಡಿದೀವಿ, ಯಾರ್ಯಾರೆಲ್ಲ ಉಳ್ಕೊಂಡಿದ್ರು 80,000 ಜನ ಅವ್ರಗಳಿಗೆ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ನಿಮ್ಗೆ ಯಾರಿಗಾದ್ರೂ ಬಂದಿರ್ಲಿಲ್ಲ ಅಂತಂದ್ರೆ ನಿನ್ನೆ ಬಂದಿದ್ರು ಬಂದಿರತ್ತೆ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ, ಅಥವಾ ಇವತ್ತು ಬಂದ್ರು ಬರುತ್ತೆ ಅಥವಾ ನಾಳೆ ಬಂದ್ರು ಬರುತ್ತೆ, ಓಕೆನಾ. ಸೊ ಇನ್ನೊಂದೆರಡು ದಿನದಲ್ಲಿ 80,000 ಜನಗಳು ಬಂದಿಲ್ದೇ ಹೋದವ್ರಿಗೆಲ್ರಿಗೂ ಕೂಡ ಕ್ಲಿಯರ್ ಮಾಡ್ಬಿಟ್ಟು ಇನ್ನ ಮುಂದಿನ ವಾರದಿಂದ ನಾವು 12ನೇ ಕಂತು 13ನೇ ಕಂತು ಕೊಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಒಟ್ಟಾರೆ ಇದು ಖುಷಿ ಪಡೋ ಸುದ್ದಿ ಅಂತಾನೆ ಹೇಳ್ಬೋದು. ಅಂಡ್ ಇವಾಗ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಏನು ಮಹಿಳೆಯರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಸೊ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಫಸ್ಟ್ ನಿಮ್ಮ ಮನೆಗೋಸ್ಕರ ಉಪಯೋಗ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಮನೆಯ ಊಟ ತಿಂಡಿಗೋಸ್ಕರನೋ ಅಥವಾ ನಿಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರನೋ, ಸೊ ಈ ರೀತಿಯಾಗಿ ಒಟ್ಟಾರೆ ನಿಮ್ಮ ಸ್ವಂತಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ಖರ್ಚು ಮಾಡಬೇಕು. ಸೊ ಅದಕ್ಕೋಸ್ಕರನೇ ನಾವು ಇಲ್ಲಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ 2,000 ರೂಪಾಯಿ ಬಡೂರ್ ಜನಗಳಿಗೆ ಅಂತ ಹೇಳಿ ಕೊಡ್ತಾ ಇದೀವಿ ಅಂದ್ರೆ ಬಡ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಅದ್ ಬಿಟ್ಬಿಟ್ಟು ನೀವು. ಸೊ ಇವಾಗ ಒಂದು ಬಳ್ಳಾರಿನಲ್ಲಿ ಮೊನ್ನೆ ನಡೀತು ನೋಡಿ, ಅಂದ್ರೆ ಹೋಳಿಗೆ ಊಟವನ್ನ ಹಾಕ್ಸಿದ್ರು ಊರಿಗೆಲ್ಲ ಒಂದ್ ಅಜ್ಜಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಆ ರೀತಿ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ, ಓಕೆನಾ. ಸೊ ಅಜ್ಜಿಗೆ ಅವರು ಸನ್ಮಾನ ಕೂಡ ಮಾಡಿದ್ರು, ಸೀರೆ ಎಲ್ಲ ತಂದ್ಕೊಟ್ರು. ಸೊ ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ನಮ್ ಗೃಹಲಕ್ಷ್ಮಿ ಯೋಜನೆಯಿಂದ ನೀವು ಇಷ್ಟೆಲ್ಲ ಖುಷಿ ಪಡ್ತಾ ಇದೀರಲ್ಲ ಊರಿನ ಜನಗಳು ಹೋಳಿಗೆ ಊಟ ಮಾಡ್ಕೊಂಡು ಅಂತ ಹೇಳಿ ಅವರು ಕೂಡ ಖುಷಿ ಪಟ್ರು. ಆದ್ರೆ ಅವರು ಈಗ ಎಲ್ಲಾ ಮಹಿಳೆಯರಿಗೂ ಕೂಡ ಅವರ ಒಂದು ಟ್ವೀಟ್ ಮುಖಾಂತರ ಈ ಒಂದು ಮಾತನ್ನ ಹೇಳಿದ್ದಾರೆ, ಓಕೆನಾ. ಸೊ ನೀವು ಬೇರೆಯವ್ರಿಗೆ ಖರ್ಚು ಮಾಡೋದ್ಕಿಂತ ಈ 2,000 ರೂಪಾಯಿ ಹಣನ ನಿಮ್ಮ ಮನೆಗೆ ಫಸ್ಟ್ ಖರ್ಚು ಮಾಡ್ಕೊಂಡ್ರೆ ಮಾತ್ರನೇ ನಾವು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ಕೆ ನಮ್ಗೆ ಸಾರ್ಥಕತೆ
ಆಗತ್ತೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿರುವಂತದ್ದು. ಸೊ ಇಲ್ಲಿ ನಾನು ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ಅವ್ರದ್ದು ಒರಿಜಿನಲ್ ಅಕೌಂಟ್ ಇಂದ ಅವ್ರು ಏನ್ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆನಾ, ಇಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಜ್ಜಿನ ಭೇಟಿ ಮಾಡಿದ್ರು. ಸೊ ಅವಾಗ ಅವ್ರು ಏನ್ ಕೇಳ್ತಾ ಇದಾರೆ ಅಜ್ಜಿ ಅಂತ ಹೇಳಿದ್ರೆ, ಅಜ್ಜಿ ಮಾತ್ರ ಅಲ್ಲ ಅವ್ರ ಊರಿನ ಜನಗಳು, ಸೊ ನಾವು ತುಂಬಾ ಖುಷಿಯಾಗಿ ಇದೀವಿ, ಇವತ್ತು ನೆಮ್ಮದಿಯಾಗಿ ಇದೀವಿ ನೀವು ಕೊಡೋ 2,000 ರೂಪಾಯಿ ದುಡ್ಡಿಂದ. ಆದ್ರೆ ಈ ಒಂದು ಗೃಹಲಕ್ಷ್ಮಿ ದುಡ್ಡನ್ನ ನೀವು ಯಾವತ್ತಿಗೂ ನಿಲ್ಲಿಸ್ಬೇಡಿ, ಇದರಿಂದ ನಮ್ಮಂತ ಬಡ ಜನಗಳಿಗೆ ತುಂಬಾ ಉಪಯೋಗ ಆಗ್ತಾ ಇದೆ, ಸೊ ನಾವು ನಿಮ್ಮನ್ನೇ ನಂಬ್ಕೊಂಡಿದೀವಿ ಅಂತ ಹೇಳಿ ಮಾತನ್ನ ಹೇಳ್ತಾ ಇರುವಂತದ್ದು. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಸೊ ನೀವು ಇಷ್ಟೊಂದು ಬಡ ಜನಗಳು ಖುಷಿ ಪಟ್ಟು ನನ್ಗೆ ಆಶೀರ್ವಾದ ಮಾಡ್ತಾ ಇದೀರಲ್ಲ, ಇಷ್ಟು ಸಾಕು ನಮ್ಗಳಿಗೆ. ಖಂಡಿತವಾಗ್ಲೂ ನಮ್ಮ ಸರ್ಕಾರ ಇರೋವರೆಗೂ ಕೂಡ ನಿಮ್ಗಳಿಗೆ 2,000 ರೂಪಾಯಿ ಹಣ ಬರೋದನ್ನ ನಾನು ಯಾವತ್ತೂ ನಿಲ್ಸೋದಿಲ್ಲ. ನಮ್ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಬಂದೇ ಬರುತ್ತೆ. ಯಾವತ್ತಿಗೂ ನಾವು ಈ ಒಂದು ಯೋಜನೆ ಮಾತ್ರ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಏನೇ ಆಗಿರ್ಲಿ, ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಪ್ರತಿಯೊಬ್ಬರಿಗೂ ಹೆಲ್ಪ್ ಅಂತೂ ಆಗ್ತಾ ಇದೆ. ಅಂಡ್ ಎಲ್ರಿಗೂ ಕೂಡ ಒಂದು ಸ್ವಲ್ಪನಾದ್ರೂ ಒಂದು ಮನಸ್ಸಿಗೆ ಖುಷಿ ಕೊಡುತ್ತೆ 2,000 ರೂಪಾಯಿ ದುಡ್ಡು ಬಂದ ತಕ್ಷಣ. ಹೌದಾ? ಸೊ ನಿಮ್ಗೆ ಏನನ್ಸುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯ್ತು. ಅಂಡ್ ಇನ್ನೊಂದು ವಿಷಯ ಕೂಡ ನಡೆದಿದೆ. ಈಗ ನಿನ್ನೆ ಏನಾಗಿದೆ ಅಂದ್ರೆ, ಹಾವೇರಿ ಜಿಲ್ಲೆಯಲ್ಲಿ ಒಬ್ರು ಅತ್ತೆ ಏನ್ ಮಾಡಿದ್ದಾರೆ ಅಂದ್ರೆ, ಸೊಸೆಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಲ್ಲ 2,000 ರೂಪಾಯಿ, ಅದನ್ನ ಕೂಡಿಟ್ಬಿಟ್ಟು 10 ತಿಂಗಳು ಹಣನ ಕೂಡಿಟ್ಟು, ಸೊ ಅದರಿಂದ ಫ್ಯಾನ್ಸಿ ಸ್ಟೋರ್ ಅನ್ನ ಹಾಕೊಟ್ಟಿದ್ದಾರೆ. ಅಂದ್ರೆ ಲೈಕ್ ಬ್ಯಾಂಗಲ್ ಸ್ಟೋರ್ ಎಲ್ಲ ಇಟ್ಕೋತಾರಲ್ವಾ, ಸೊ ಆ ರೀತಿಯಾಗಿ ಸೊಸೆಗೆ ಅವರು ಮಾಡ್ಕೊಟ್ಟಿದ್ದಾರೆ. ನಮ್ ಸೊಸೆ ದುಡಿಲಿ, ನಮ್ಮ ಅಂಗಡಿನಲ್ಲೇನೆ, ಬೇರೆ ಎಲ್ಲೂ ಹೊರಗಡೆ ಹೋಗಿ ದುಡಿಯೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಬಿಸ್ನೆಸ್ ತರ ಮಾಡ್ಕೊಟ್ಟಿದ್ದಾರೆ. ಅದು ಯಾವ್ದ್ರಿಂದ? ಅವ್ರಿಗೆ ಬಂದಂತ ಗೃಹಲಕ್ಷ್ಮಿ ದುಡ್ಡಿಂದ. ಸೊ ಅದು ಕೂಡ ಈಗ ಸರ್ಕಾರಕ್ಕೆ ಮುಡ್ತು. ಓಕೆನಾ? ಸೊ ಇದನ್ನೆಲ್ಲ ನೋಡಿದಾಗ ಸರ್ಕಾರಕ್ಕೂ ಕೂಡ ಖುಷಿ ಆಗ್ತಾ ಇದೆ, ನಾವು ಕೊಡೋ ದುಡ್ಡಿಂದ ಸೊ ಇಷ್ಟೆಲ್ಲ ಮಹಿಳೆಯರಿಗೆ ಉಪಯೋಗ ಆಗ್ತಾ ಇದೆಯಾ, ಈ ರೀತಿ ಎಲ್ಲ ತಮ್ಮ ಜೀವನವನ್ನ ಅವರು ಕಟ್ಕೊಂತಾ ಇದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಕೂಡ ಒಂದು ಹೆಮ್ಮೆಯನ್ನ ಪಡ್ತಾ ಇದೆ ಅಂತಾನೆ ಹೇಳ್ಬೋದು. ಇದಿಷ್ಟು ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲೊಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಗೃಹಲಕ್ಷ್ಮಿಯರಿಗೆ. ಓಕೆನಾ? ಸೊ 16,000 ಮಹಿಳೆಯರನ್ನ ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಔಟ್ ಮಾಡಿದ್ದೇವೆ, ಅಂದ್ರೆ ಅವ್ರನ್ನ ರಿಜೆಕ್ಟ್ ಮಾಡಿದೀವಿ. ಇಷ್ಟು ದಿನ ಅವರು 10ನೇ ಕಂತು 11ನೇ ಕಂತವರೆಗೂ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಪಡ್ಕೊಂಡಿದ್ರು ಕೂಡ ಇನ್ ಮುಂದೆ 16,000 ಜನ ಮಹಿಳೆಯರಿಗೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಸೊ ಹಾಗಾದ್ರೆ ಯಾರು ಅವರು 16,000 ಜನ ಅಂತ ಹೇಳಿ ನೀವು ನೋಡೋದಾದ್ರೆ, ಸೊ ಈಗ ಒಟ್ಟು ಫಲಾನುಭವಿಗಳು ನೀವು ಗೃಹಲಕ್ಷ್ಮಿಯರು ಎಷ್ಟು ಜನ ಇದ್ದೀರಾ ಅಂದ್ರೆ 1,30,00,000 ಜನಗಳು ಫಲಾನುಭವಿಗಳು ಇದ್ದೀರಾ. ಓಕೆನಾ? ಅಷ್ಟು ಜನಗಳಲ್ಲಿ GST ಪೇ ಮಾಡ್ತಾ ಇರ್ತಾರೆ ಅಥವಾ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಅಥವಾ ಗವರ್ನಮೆಂಟ್ ಜಾಬ್ ಅಲ್ಲಿ ಇರ್ತಾರೆ. ಸೊ ಈ ರೀತಿ ಇದ್ದವರು ಕೂಡ ಅಪ್ಲಿಕೇಶನ್ ಹಾಕಿ ಇದುವರೆಗೂ ಹಣ ತಗೊಂಡಿದ್ರು. ಸೊ ಈಗ ನಾವು ಕಂಡಿಡ್ದಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಸರ್ಕಾರ ಇಷ್ಟು ದಿನ ಕಣ್ಮುಚ್ಕೊಂಡು ಕೂತಿತ್ತ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಸೊ ಅವ್ರು ಅರ್ಜಿಯನ್ನ ಹಾಕ್ದಾಗ್ಲೇ ಎಲ್ಲಾದ್ರೂ ರಿಜೆಕ್ಟ್ ಮಾಡೋದು ಬಿಟ್ಬಿಟ್ಟು ಇವರು ಇವಾಗ ಹತ್ಕಂತ ಕೊಟ್ಬಿಟ್ಟು ನಾವು ರಿಜೆಕ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಬಟ್ ಮುಂಚೆಯಿಂದಾನು ಹೇಳ್ಕೊಂಡು ಬಂದಿತ್ತು ಸರ್ಕಾರ, ಈ ರೀತಿ GST ಕಟ್ಟೋರಾಗಿರ್ಲಿ ಟ್ಯಾಕ್ಸ್ ಕಟ್ಟೋರಾಗಿರ್ಲಿ ನೀವು ಅರ್ಜಿಯನ್ನ ಹಾಕೋ ಆಗಿಲ್ಲ, ಅಲ್ಲಿಗೆ ನೀವು ಶ್ರೀಮಂತರು ಅಂತ ಹೇಳ್ಬಿಟ್ಟು. ಓಕೆನಾ? ಆದ್ರೂ ಕೂಡ ನಮ್ಮ ಮಹಿಳೆಯರು ಏನಾಗುತ್ತೆ ಹಾಗೆ ಬಿಡ್ಲಿ ನೋಡೋಣ, ನಮಗ್ ದುಡ್ಡು ಬರುತ್ತಾ ಇಲ್ವಾ, ಹಾಕೋಕೇನು ಅಪ್ಲಿಕೇಶನ್ ಫ್ರೀ ಆಗಿ ಹಾಕೋದಲ್ವಾ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಒಂದ್ 10 ಕಂತ ಹಣನು ಕೂಡ 16,000 ಜನಗಳು ತಗೊಂಡಿದ್ದಾರೆ. ಬಟ್ ಈಗ ಸರ್ಕಾರ ಅವ್ರನ್ನ ರಿಮೂವ್ ಮಾಡ್ತಾ ಇದೆ, ಅಂದ್ರೆ ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇದೆ. ಓಕೆನಾ? ಬಟ್ ಅವ್ರಿಗೆ ಮುಂದೆ ಏನಾದ್ರೂ ದಂಡವನ್ನ ವಿಧಿಸಲಾಗುತ್ತದ ಏನೋ ಅನ್ನೋದ್ರ ಬಗ್ಗೆ ಖಂಡಿತ ಇನ್ನು ಮಾಹಿತಿ ಸಿಕ್ಕಿಲ್ಲ. ಸೊ ಮೇ ಬಿ ಆ ರೀತಿ ಏನ್ ಪೆನಾಲ್ಟಿ ಹಾಕಲ್ಲ ಅನ್ಸುತ್ತೆ. ಬಟ್ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದಾಗ ಸರ್ಕಾರ ಹೇಳಿತ್ತು ಈ ರೀತಿ ಏನಾದ್ರೂ ಮಹಿಳೆಯರು ಸೊ ಸರ್ಕಾರದ ವಿರುದ್ಧವಾಗಿ ನೆಡ್ಕೊಂಡ್ರು ಅಂತ ಹೇಳಿದ್ರೆ ಇಷ್ಟು ದಿನ ಎಷ್ಟು ಹಣವನ್ನ ಪಡ್ಕೊಂಡಿದ್ದೀರಾ ಗೃಹಲಕ್ಷ್ಮಿ ಯೋಜನೆಯಿಂದ, ಅದ್ರದ್ದು ಡಬಲ್ ಪೆನಾಲ್ಟಿ. ಓಕೆನಾ? ಈಗ 10,000 ತಗೊಂಡಿದ್ದೀರಾ ಅಂದ್ರೆ 20,000 ನಿಮ್ಮ ಹತ್ರ ದಂಡ ಅಂತ ಹೇಳಿ ಕಟ್ಟಿಸ್ತೀವಿ ಅಂತ ಹೇಳಿತ್ತು. ಸೊ ಆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಕೆಳಗಡೆ ಇರುತ್ತೆ ನೋಡಿ ಅಪ್ಲಿಕೇಶನ್ ಅಲ್ಲಿ, ಅದರಲ್ಲಿ ಪ್ರಿಂಟ್ ಕೂಡ ಮಾಡಿಸಿತ್ತು. ಅದೆಲ್ಲ ಗೊತ್ತಿದ್ರೂ ಸಹ ಮಹಿಳೆಯರು ಮೀರ್ ಬಿಟ್ಟು ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ನೋಡೋಣ ಮುಂದೆ ಅವರಿಗೆ ಏನಾದ್ರೂ ಆಕ್ಷನ್ ತಗೊಂತಾರ ಅಂತ ಹೇಳ್ಬಿಟ್ಟು ಕಾಯ್ದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಇಷ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ. ಓಕೆನಾ? ಹೋಪ್ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಅನಿತಾ ಅಂತ ಹೇಳಿ ಕಾಯ್ತಾ ಇದ್ರಿ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಅನಿತಾ ನೀವು ಏನ್ ವಿಡಿಯೋ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ಗೆ ಗೃಹಲಕ್ಷ್ಮಿ ಯೋಜನೆದು ಒಂದು ಸರ್ಕಾರದಿಂದ ಹೊಸ ಹೊಸ ಅಪ್ಡೇಟ್ ಏನೇ ಬಂದ್ರು ಕೂಡ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತೀರಾ. ಖಂಡಿತವಾಗ್ಲೂ ನನ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ, ನಾನ್ ಫ್ರೀ ಆದ ತಕ್ಷಣ ಖಂಡಿತ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ನೀವು ಫ್ರೀ ಇರೋ ಟೈಮ್ ನಲ್ಲಿ ನಮ್ಮ ಚಾನಲ್ ನಲ್ಲಿ ಒಂದು 10ರಿಂದ 15 ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡಿ. ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಪುಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.